ದಮ್ ಹೊಡಿತೀಯಾ? ದಮ್ ಇಲ್ಲಿದೆ, ಇಲ್ಲಿ ಬೇಡ. ಶ್ರೀರಾಮನಗರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕೊಪ್ಪಳ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೊಪ್ಪಳ ಹಾಗೂ ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶ ಕೊಪ್ಪಳ ಇವರ ಸಹಯೋಗದಲ್ಲಿ ಇಂದು ವಿಶ್ವ ತಂಬಾಕು ರಹಿತ ದಿನವನ್ನ ನಾವು ಆಚರಣೆ ಮಾಡಿ ಜನ ಜಾಗೃತಿಯನ್ನ ಮೂಡಿಸಲಿದ್ದೇವೆ. ಈ ಬಾರಿಯ ಕೋಶವಾಕ್ಯ ನಮಗೆ ಆಹಾರ ಬೇಕು ತಂಬಾಕು ಅಲ್ಲ ಅನ್ನುವಂತ ಒಂದು ಘೋಷವಾಕ್ಯದೊಂದಿಗೆ ಈ ಬಾರಿಯ ಒಂದು ತಂಬಾಕು ವಿರೋಧಿ ದಿನವನ್ನ ನಾವು ಆಚರಣೆ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಈ ಒಂದು ದಿನವನ್ನ ಇವತ್ತು ನಮ್ಮ ಅರಿವಿ ಕೇಂದ್ರದಲ್ಲಿ ಅನ್ಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲ ವೈದ್ಯರಿಗೆ ಜ್ವರದ ಚಪ್ಪಳ ಮೂಲಕ ಅವರಿಗೆ ನಾನು ಸ್ವಾಗತವನ್ನ ಕೊಡ್ತಾ ಇದ್ದೇನೆ. ಅದೇ ರೀತಿ ಇನ್ನೆಲ್ಲ ನಮ್ಮ ಆರೋಗ್ಯ ಸಿಬ್ಬಂದಿಗೆ ಕೂಡ ಹಾಗೂ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಫಲಾನುಭವಿಗಳಿಗೂ ಕೂಡ ನಾನು ನಿಮಗೂ ಕೂಡ ಹೃದಯಪೂರ್ವಕ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಮುಖ್ಯವಾಗಿ ಈ ತಂಬಾಕು ಸೇವನೆಯಿಂದ ಆಗ್ತಕ್ಕಂಥ ಪರಿಣಾಮಗಳು, ದುಷ್ಪರಿಣಾಮಗಳು, ಇದರಿಂದ ಏನೇನು ಹಾನಿ ಇದೆ ಅದ್ರ ಬಗ್ಗೆ ಜಾಗೃತಿ ಮೂಡಿಸೋದಾಗಿರ್ತದೆ ಇವತ್ತಿನ ಕಾರ್ಯಕ್ರಮ. ಯಾಕಂದ್ರೆ ಇವತ್ತಿನ ದಿನಗಳಲ್ಲಿ ನಮ್ಮೆಲ್ಲ ಜನರಿಗೆ ಗೊತ್ತು ತಂಬಾಕಿನಿಂದ ಏನೇನು ತೊಂದರೆ ಆಗ್ತದೆ ಅಂತ. ಆದ್ರೂ ಕೂಡ ಇವತ್ತೀಗಾಗಲೇ ತಂಬಾಕು ಏನೋ ಪದಾರ್ಥಗಳು ಏನೇನು ಯೂಸ್ ಮಾಡ್ತೀವಿ, ಸಿಗರೇಟ್, ಬೀಡಿ, ಪಾನ್, ಗುಟ್ಕಾ, ಇದ್ರ ಮೇಲೆಲ್ಲ ನಿಮ್ಗೆ ನೋಡಿರ್ತೀವಿ ಚಿತ್ರಗಳು. ಅದ್ರ ಮೇಲೆ ಚಿತ್ರ ಇರ್ತದೆ ನೋಡಿರಲಿಲ್ಲ, ಅದ್ರ ಮ್ಯಾಗೆಲ್ಲ ಕ್ಯಾನ್ಸರ್ದು ಇದೆಲ್ಲದ್ರ ಬಗ್ಗೆ ಚಿತ್ರ ಇದ್ರು ಕೂಡ ಇವತ್ತು ನೋಡಿ ನೋಡಿ ಜನ ಮತ್ತೆ ಅದನ್ನ ಬಳಸ್ತಾ ಇದ್ದಾರೆ. ಕಾರಣ ಇಷ್ಟೇ, ಅವರಿಗೆ ಇದರ ತೀವ್ರತೆ ಬಗ್ಗೆ ಗೊತ್ತಿಲ್ಲ. ಅಂದ್ರೆ ತಂಬಾಕು ಸೇವನೆಯಿಂದ ಆಗ್ತಕ್ಕಂತ, ಯಾಕಂದ್ರೆ ಇವಾಗ ಯಾವುದೇ ಆಗ್ಲಿ ತಿಂದ್ಕೊಳ್ಳಂಗೆ ತೊಂದರೆ ಆಗಲ್ಲ, ಅದು ಹೆಂಗೆ ದೇಹದಲ್ಲಿ ಅದು ಪರಿಣಾಮಗಳನ್ನ ಬೀರ್ತದೆ ಅದ್ರ ಬಗ್ಗೆ ತಿಳಿಸ್ಬೇಕಂತ ಹೇಳಿ ಇವತ್ತು ನಾವು ಒಂದು ಆರೋಗ್ಯ ಜಾಗೃತಿ ಕಾರ್ಯಕ್ರಮವನ್ನ ಅನ್ಕೊಂಡಿದೀವಿ. ನಾನು ಮೊದಲಿಗೆ ಇದ್ರ ಬಗ್ಗೆ ಒಂದು ಪ್ರಾಸ್ತಾವಿಕ ಮಾತುಗಳನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ನಾವು ಪ್ಯಾಚಸ್ ಮಕ್ಕಳ ಅಂತೀವಿ, ಬೀಡಿ ಸಿಗರೇಟ್ ಕೇಳ್ತಿರ್ತಾರೆ ಪಕ್ಕದಲ್ಲಿ ಕುಂತಿರ್ತಾರೆ ಜನ, ಗರ್ಭಿಣಿಯರಿರ್ಬೋದು, ಮಕ್ಕಳಿರ್ಬೋದು, ಅವರೇನು ಸಿಗರೇಟ್ ಕೇಳಲ್ಲ. ಆದ್ರೆ ಸಿಗರೇಟ್ ಸೇರಿದ ಬಗ್ಗೆನ ನಾವು ವಿವೇಚನೆ ಮಾಡಿದ್ರೆ ಎಲ್ಲನ. ಅದಕ್ಕೆ ಇಲ್ಲಿ ಕೂಡ ಹೊರಗಡೆ ಪಬ್ಲಿಕ್ ಪ್ಲೇಸ್ ಗಳಲ್ಲಿ ನಿಷೇಧ ಇದೆ ತಂಬಾಕು ಸೇವನೆ, ತಂಬಾಕು ಏನಂತಾರೆ ಉಗುಳೋದು, ಇದೆಲ್ಲ ಮಾಡಿದ್ರೆ ಒಂದು ಫೈನ್. ಕಾರಣ ಇಷ್ಟೇ, ನಮ್ಮಿಂದ ಇತರರಿಗೂ ಕೂಡ ತೊಂದರೆ ಆಗ್ತದೆ. ಅವರೇನೋ ಸೇರ್ತಾ ಇರ್ತಾರೆ ಪಕ್ಕದಾಗಿರೋರು, ಇದರಿಂದ ಹೃದಯ ತೊಂದರೆ ಆಗ್ತದೆ, ಕ್ಯಾನ್ಸರ್ ಆಗ್ತದೆ. ನೋಡಿದ್ರೆ ಕ್ಯಾನ್ಸರ್ ಅಲ್ಲಿ ಎಷ್ಟೋ ಜೀವಗಳು ಏನಂತಾರೆ ಈ ಒಂದು ತಂಬಾಕು ಸೇವನೆಯಿಂದ ಸಾಯ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ಅದಕ್ಕೆ ನಮ್ಮ ಡಾಕ್ಟರ್ ಶ್ರುತಿ ಮೇಡಮ್ ಅವರು ಇದ್ರ ಬಗ್ಗೆ ಮಾಹಿತಿಯನ್ನ ಹೇಳ್ಬೇಕಂತ ಹೇಳೋದ್ರಲ್ಲಿ ನಾನು ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ಓಂ ಶ್ರೀ ಗುರುಭ್ಯೋ ನಮಃ. ಅಜತೋಮ ಸದ್ಗಮಯ ತಮ ಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂ ಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಅಂದ್ರೆ ಈ ಒಂದು ಕಾರ್ಯಾಗಾರವು ನಮ್ಮನ್ನು ತಂಬಾಕು ಸೇವನೆಯ ಅಜ್ಞಾನದಿಂದ ಬೆಳಕಿನತ್ತ ತಗೊಂಡು ಹೋಗಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿದ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ತಂಬಾಕು ಸೇವಿಸ್ತಾ ಇದ್ದೀರಾ ಕೈ ಎತ್ತಿ? ಯಾರು ಸೇವಿಸ್ತಿಲ್ಲ? ನಿಮ್ಗೆಲ್ಲ ಗೊತ್ತಿರುತ್ತೆ ನಾವ್ ಯಾರ್ಯಾರು ತಂಬಾಕ್ ಸೇವನೆ ಮಾಡ್ತಿದೀವಿ, ಅದಕ್ಕೆ ನಷ್ಟ ಆಗಿರ್ಬೋದು, ನಾವು ತಂಬಾಕ ಸೇವನೆ ಮಾಡ್ತೇವೆ ನಮ್ಮ ಆರೋಗ್ಯ ಅದೇ ಇರುತ್ತೆ. ನಮ್ ವಿಚಾರಗಳು ಹೇಗಿರುತ್ತೆ ಮನುಷ್ಯ ಅದೇ ರೀತಿ ಇರ್ತದೆ. ನಾವು ದೇಹದಿಂದ ತಂಬಾಕು ಕೊಟ್ಟಿದ್ದೀವಿ, ಮತ್ತೆ ತಂಬಾಕು ಏನಾಗುತ್ತೆ ನಮ್ಮ ಬಾಯಲ್ಲಿ ಹೋಗುತ್ತೆ, ಬಾಯಲ್ಲಿ ನಿಂತ್ಕೊಂಡಾಗ ಏನಾಗುತ್ತೆ ಬಾಯಿ ಕ್ಯಾನ್ಸರ್ ಬರುತ್ತೆ. ಈಗ ಯಾರ್ಯಾರು ತಂಬಾಕು ಸೇವನೆ ಮಾಡ್ತಾ ಇರ್ತೀರಾ ನೀವೆಲ್ಲ ಗಮನಿಸ್ಬೋದು, ಅವರಿಗೆ ಖಾರ ಪದಾರ್ಥ ತಿನ್ನಕ್ಕಾಗಲ್ಲ. ಕೆಲವೊಂದೆಲ್ಲ ನೀವು ನೋಡ್ಕೋಬಹುದು, ನೀವೇ ಸೆಲ್ಫ್ ಎಕ್ಸಾಮಿನ್ ಮಾಡ್ಕೋಬಹುದು, ಅವ್ರ ಬಾಯಲ್ಲೆಲ್ಲ ಒಂದು ವೈಟ್ ಪ್ಯಾಚಸ್ ಇರುತ್ತೆ. ಆ ಸಮಯದಲ್ಲಿ ನೀವು ಡಾಕ್ಟರಿಗೆ ಬಂದು ಭೇಟಿಯಾಗಿ ಅದು ಟ್ರೀಟ್ಮೆಂಟ್ ಎಲ್ಲ ಇರುತ್ತೆ ತಗೋಬಹುದು. ಈ ಬಾಯಿಂದ ನಮ್ಮ ಇದು ಈಸೋಫೆರಿಂಗಸ್ ಹೋಗುತ್ತೆ, ಅಲ್ಲಿ ಕ್ಯಾನ್ಸರ್ ಆಗೋ ಸಾಧ್ಯತೆ ಇದೆ. ಅಲ್ಲಿಂದ ನಮ್ಮ ಏನೇನಿರುತ್ತೆ ಬಾಡಿ ಪ್ಯಾಚ್ ಅಲ್ಲಿಂದ ಸ್ಟಮಕ್ಗೆ ಹೋಗುತ್ತೆ. ಆ ಒಂದು ತಂಬಾಕು ಹೋಯ್ತು ಅಂದ್ರೆ ಅಲ್ಲಿ ಕೂಡ ಕ್ಯಾನ್ಸರ್, ಹೊಟ್ಟೆ ಕ್ಯಾನ್ಸರ್ ಆಗೋ ಚಾನ್ಸಸ್ ಇರುತ್ತೆ, ಪ್ಯಾಂಕ್ರಿಯಸ್ ಕ್ಯಾನ್ಸರ್ ಆಗೋ ಚಾನ್ಸಸ್ ಇರುತ್ತೆ. ಈಗ ನಾವು ಆ ಒಂದು ಅಂತ ಒಂದು ಆಹಾರವನ್ನ ನಾವು ದೇಹಕ್ಕೆ ಕೊಟ್ಟಾಗ ನಮ್ಮ ರಕ್ತ ಏನಾಗುತ್ತೆ ಕಲುಷಿತವಾಗುತ್ತೆ. ಆ ರಕ್ತ ಕಲುಷಿತವಾದಂತ ರಕ್ತ ನಮ್ಮ ದೇಹದಲ್ಲೆಲ್ಲ ಸುತ್ತ ಇರ್ಬೇಕಾದ್ರೆ ನಮ್ಮ
ಹೃದಯಕ್ಕೆ ಹಾರ್ಟ್ ಅಟ್ಯಾಕ್. ಈಗೆಲ್ಲ ನೀವೆಲ್ಲ ಕೇಳ್ತಿರ್ತೀರ, ಹಾ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಯಾಕೆ? ನಮ್ಮ ರಕ್ತನೇ ಪ್ಯೂರ್ ಇಲ್ಲ, ಅಶುದ್ಧವಾಗಿದೆ, ಸೊ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಇನ್ನು ಚರ್ಮಕ್ಕೂ ಕೂಡ ರೋಗ ಬರುತ್ತೆ, ಸುಕ್ಕೆಲ್ಲ ಆಗೋದು, ಹಲವಾರು ಕ್ಯಾನ್ಸರ್ ಕೂಡ, ಚರ್ಮದ ಕ್ಯಾನ್ಸರ್ ಕೂಡ ನೋಡ್ತೀವಿ. ಅಂತ ಒಂದು ತಂಬಾಕು ನಮ್ಮ ದೇಹಕ್ಕೆ ಬೇಕಾ? ಬೇಡ ಅಲ್ವಾ? ನಮ್ಮ ಮನೆಗೆ ತಂಬಾಕು ತಗೊಂಡು ಹೋಗೋ ಜಾಗದಲ್ಲಿ ಇದ್ರಲ್ಲಿಂದ ಆ ತಂಬಾಕನ್ನ ಬಿಟ್ಟು ಹಣ್ಣಾಗಿ ಸೇವನೆ ಮಾಡೋದಕ್ಕೆ ಒಂದು ಪ್ರತಿಜ್ಞೆ ಮಾಡೋಣ, ಒಂದು ಸಂಕಲ್ಪ ಮಾಡೋಣ. ಇನ್ನು ಈಗ ನಾವು ಸೈಡ್ ಎಫೆಕ್ಟ್ ತಿಳ್ಕೊಂಡ್ವಿ. ಇನ್ನು ಕೆಲವರು ತಂಬಾಕನ್ನ ಬಿಡಬೇಕು ಅಂತ ಅನ್ಕೊಂಡಿರ್ತಾರೆ, ಬಿಡ್ತಾರೆ, ಸಂಕಲ್ಪ ಮಾಡ್ತಾರೆ, ಮತ್ತೆ ಒಂದ್ ನಾಲ್ಕು ದಿನ ಬಿಡ್ತಾರೆ, ಅಗೇನ್ ದೇ ಸ್ಟಾರ್ಟ್ ಅಪ್. ಸಂಕಲ್ಪ ಮಾಡ್ಕೋಬೇಕು, ಅದೇ ಆದ ಚಿಕಿತ್ಸೆ ಇದ್ದಾವೆ. ನೀವು ಡಾಕ್ಟರಿಗೆ ಕನ್ಸಲ್ಟ್ ಮಾಡಿದ್ರೆ ಅದು ಮಾಡಿದ್ರೆ ಅದಕ್ಕೆಲ್ಲ ಹೇಳ್ತಾರೆ. ಸೊ ನಾನು ಅನ್ಕೋತೀನಿ ಎಲ್ಲರೂ ಇನ್ಮೇಲೆ ತಂಬಾಕನ್ನ ನಾವು ಬಿಡೋಣ, ಅದಕ್ಕೊಂದು ಕಡಿವಾಣ ಹಾಕೋಣ ಅಂತ ಹೇಳ್ತಾ ಇವತ್ತು ನಾನು ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ವಿಶ್ವ ತಂಬಾಕು ರಹಿತ ದಿನ 2023 ಘೋಷವಾಕ್ಯ, ನಮಗೆ ಆಹಾರ ಬೇಕು ತಂಬಾಕು ಅಲ್ಲ. ಈ ದಿನದ ಪ್ರತಿಜ್ಞಾವಿಧಿ ದಯವಿಟ್ಟು ಎಲ್ಲರೂ ಕೂಡ ತಮ್ಮ ಕೊಲಗೆಯನ್ನು ಮುಂದೆ ಮಾಡಿ ನನ್ನ ಜೊತೆ ಪ್ರತಿಜ್ಞಾವಿಧಿಯಲ್ಲಿ ಪಾಲ್ಗೊಳ್ಳಬೇಕು. ವಿಶ್ವ ತಂಬಾಕು ರಹಿತ ದಿನವಾದ ಇಂದು ನಾನು ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸುವುದೇನೆಂದರೆ, ನಾನು ನನ್ನ ಜೀವನದಲ್ಲಿ ಎಂದೆಂದಿಗೂ ಯಾವುದೇ ರೀತಿಯಾದ ತಂಬಾಕು ಉತ್ಪನ್ನಗಳನ್ನು ಸೇವಿಸುವುದಿಲ್ಲ. ಹಾಗೆಯೇ ನನ್ನ ಕುಟುಂಬದ ಸದಸ್ಯರಾಗಲಿ, ಸಹಪಾಠಿಗಳಾಗಲಿ, ಸ್ನೇಹಿತರಾಗಲಿ, ಯಾವುದೇ ರೀತಿಯ ತಂಬಾಕು ಉತ್ಪನ್ನಗಳನ್ನು ಸೇವಿಸದಂತೆ ಪ್ರೇರೇಪಿಸುತ್ತೇನೆ. ಅದೇ ರೀತಿ ನನ್ನ ಮನೆ, ನನ್ನ ಶಾಲೆ, ಕಾಲೇಜು, ಕಚೇರಿ, ಒಟ್ಟಾರೆ ನಮ್ಮ ಪರಿಸರವನ್ನು ತಂಬಾಕು ಉತ್ಪನ್ನಗಳಿಂದ ಕಲುಷಿತಗೊಳಿಸದಂತೆ ಸಂರಕ್ಷಿಸುತ್ತೇನೆ ಹಾಗೂ ತಂಬಾಕು ಮುಕ್ತ ಸಮಾಜ ಕಟ್ಟಲು ನಾವೆಲ್ಲರೂ ಇಂದಿನಿಂದಲೇ ಪಣ ತೊಡೋಣ. ಜೈ ಹಿಂದ್, ಬೋಲೋ ಭಾರತ್ ಮಾತಾ ಕೀ. ಧನ್ಯವಾದಗಳು.